ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಕೂದಲಿಗೆ ಸಂಬಂಧಪಟ್ಟ ಅದ್ಭುತವಾದ ಹೋಮ್ ರೆಮಿಡಿಯನ್ನು ತಿಳಿಸ್ತಾ ಇದ್ದೇನೆ. ಎಲ್ಲರಿಗೂ ಇಷ್ಟ ಅಲ್ವಾ ಕಪ್ಪು ಕೂದಲು ಬೇಕು ಅಂತ ಹೇಳ್ಕೊಂಡು? ಇವಾಗ ಕೆಲವರಿಗೆ ಎಂತ ಅಂತ ಹೇಳಿದರೆ, ಕೂದಲು ಚಿಕ್ಕ ವಯಸ್ಸಿಗೆ ಬೆಳ್ಳಗಾಗಿರುತ್ತೆ, ಕೆಲವರಿಗೆ ಕರೆಕ್ಟ್ ಸಹ ಇದು ಏಜ್ಗೇನೆ ಬೆಳ್ಳಗಾಗಿರುತ್ತೆ, ಆದರೂ ಕೂಡ ಅವರು ಕಲರ್ ಹೇರ್ ಡೈ ಎಲ್ಲ ಹಾಕ್ಕೊಂಡು ಕೂದಲನ್ನು ಕಪ್ಪು ಮಾಡ್ಕೊಳ್ತಾರೆ. ಈ ಚಿಕ್ಕ ಏಜ್ಗೆ ಬೆಳ್ಳಗಾಗಿರುತ್ತಲ್ವ ಕೂದಲು, ಅವರಿಗೆ ಎಂತ ಅಂತ ಹೇಳಿದರೆ ಹೇರ್ ಡೈ ಎಲ್ಲ ಹಾಕ್ಕೊಳ್ಳಿಕ್ಕೆ ತುಂಬ ಭಯ. ಯಾಕಂತ ಹೇಳಿದರೆ ಒಂದೊಂದು ಕೂದಲು ಬೆಳ್ಳಗಾಗಿದೆ, ನಾವು ಹೇರ್ ಡೈ ಎಲ್ಲ ಹಾಕಿದರೆ ಎಲ್ಲ ಕೂದಲು ಬೆಳ್ಳಗಾದರೆ ಎಂತ ಮಾಡೋದು ಅಂತ ಹೇಳಿಕೊಂಡು, ಆಯಿತಾ, ಅಂಥವರಿಗೋಸ್ಕರ ಈ ಹೋಮ್ ರೆಮಿಡಿಯನ್ನು ತಗೊಂಡ್ಬಂದಿದೆ ನಾನು. ಮತ್ತೆ ಇದನ್ನು ಯಾರು ಯೂಸ್ ಮಾಡಬಹುದು ಅಂತ ಹೇಳಿದರೆ, ಕೆಲವರಿಗೆ ಕೂದಲು ಬೆಳ್ಳಗಾಗಿರುವುದಿಲ್ಲ, ಚಿಕ್ಕ ಏಜೇ ಇರುತ್ತೆ, ಆದ್ರಿಂದ ಅಂತ ಹೇಳಿದರೆ ಕೆಂಪು ಕೂದಲು ಅಂತ ಹೇಳ್ತಾರಲ್ಲ, ಕೆಂಪು ಕೂದಲು ಕಪ್ಪು ಇರುವುದಿಲ್ಲ, ಕೆಂಪಿಗೆ ಇರುತ್ತೆ. ಅದು ಕೆಂಪು ಕಲರ್ ಅಂತ ಹೇಳಿದರೆ ಹೇರ್ ಕಲರ್ ಮಾಡಿ ಕೆಂಪಾಗೋದಲ್ಲ, ಅವರ ಕೂದಲೇ ಕೆಂಪು ಇರ್ತದೆ. ಅಂದರೆ ಅದು ನೋಡುವಾಗ ಹೇಗೆ ಕಾಣಿಸ್ತದೆ ಅಂತ ಹೇಳಿದರೆ, ತಲೆಗೆ ಕೂದಲಿಗೆ ಉಂಟಲ್ಲ ಧೂಳೆಲ್ಲ ಬಿದ್ದರೆ ಹೇಗಿರ್ತದೆ ನೋಡಿ, ಆ ಥರ ಅಸಹ್ಯ ಕಾಣಿಸ್ತದೆ, ಒಂಥರ ಕಿಂಚು ಕಲರ್ ಥರ ಕೂದಲಿರ್ತದೆ. ಅಂಥವರು ಕೂಡ ಈ ಹೋಮ್ ರೆಮಿಡಿಯನ್ನು ಮಾಡ್ಬೋದು. ನಾನು ಆಗಲೇ ಹೇಳಿದ ಹಾಗೆ ಬೆಳ್ಳಗೆ ಕೂದಲು, ಫುಲ್ ಬೆಳ್ಳಗೆ ಕೂದಲು ಆದವರು ಕೂಡ ಮಾಡ್ಬೋದು, ಜೊತೆಗೆ ಮಧ್ಯ ಮಧ್ಯದಲ್ಲಿ ಬೆಳ್ಳಗೆ ಕೂದಲಿದೆ ಅಂತ ಹೇಳ್ಕೊಂಡು ಹೇಳೋರು ಕೂಡ ಮಾಡ್ಬೋದು. ಅದರ ಜೊತೆಗೆ ಇದು ಕೂದಲು ಕೆಂಪು ಇದೆ ಅಂತ ಹೇಳ್ಕೊಂಡು ಆದವರು, ಅಂದರೆ ನಿಮಗೆ ಕೆಲವರಿಗೆ ಕಪ್ಪು ಕೂದಲು ತುಂಬ ಇಷ್ಟ ಇರ್ತದೆ, ಆಯಿತಾ, ಕೆಂಪು ಕೂದಲು ಅಂತಲ್ಲ, ಕೆಲವರಿಗೆ ತುಂಬ ಕಪ್ಪು ಕೂದಲು ಕೂದಲು ಇಷ್ಟ ಇರ್ತಲ್ಲ, ಅವರು ಕೂಡ ಇದನ್ನು ಮಾಡ್ಬೋದು ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ. ಜಾಸ್ತಿ ತಡ ಮಾಡೋದು ಬೇಡ, ಈ ಹೋಮ್ ರೆಮಿಡಿ ಮಾಡಲಿಕ್ಕೆ ಎಂತೆಲ್ಲ ಬೇಕು ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ. ಈ ಹೋಮ್ ರೆಮಿಡಿ ಮಾಡಲಿಕ್ಕೆ ನಿಮಗೆ ಫಸ್ಟು ಬೇಕಾಗಿದ್ದ ಐಟಮ್ ಏನಂತ ಹೇಳಿದರೆ, ಪೇರಳೆ ಹಣ್ಣಿನ ಎಲೆ, ಚೇಪೆ ಹಣ್ಣಿನ ಎಲೆ ಅಂತ ಹೇಳ್ಕೊಂಡು ಹೇಳ್ತಾರೆ, ಕೆಲವರು ಪೇರಳೆ ಹಣ್ಣು ಅಂತ ಹೇಳ್ತಾರೆ, ಗ್ವಾವಾ ಫ್ರೂಟ್ ಅಂತ ಹೇಳ್ತಾರಲ್ಲ ಅದು, ಅದರದ್ದು ಚಿಗುರು ಎಲೆ ಉಂಟಲ್ಲ, ಒಂದು ಎರಡು ಮುಷ್ಟಿ ಆಗುವಷ್ಟು ಚಿಗುರು ಎಲೆ ತಗೊಳ್ಳಿ, ಅಂದರೆ ಪೇರಳೆ ಹಣ್ಣಿದ್ದು ಎಲೆಯನ್ನು ಎರಡು ಮುಷ್ಟಿ ಆಗುವಷ್ಟು ತಗೊಳ್ಳಿ. ಆಮೇಲೆ ಎಂತ ತಗೊಳ್ಬೇಕು ಅಂತ ಹೇಳಿದರೆ, ಅದನ್ನು ಚೆಂದ ಮಾಡಿ ರುಬ್ಬಿ ಪೇಸ್ಟ್ ಮಾಡಬೇಕು, ಆಯಿತಾ. ನೀವು ಎರಡು ಮುಷ್ಟಿ ಇದು ಪೇರಳೆ ಹಣ್ಣಿನ ಎಲೆಯನ್ನು ತಗೊಂಡಿದ್ದೀರಲ್ಲ, ಅದನ್ನು ಚೆಂದ ಮಾಡಿ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ. ನಿಮಗೆ ಬೇಕಾದರೆ ನಿಮ್ಮ ಮನೆಯಲ್ಲಿ ಇದು ರುಬ್ಬುವ ಕಲ್ಲು ಇದ್ದರೆ ಉಂಟಲ್ಲ, ಅದರಲ್ಲಿ ಕೂಡ ರುಬ್ಬಬಹುದು, ಮಿಕ್ಸಿ ಎಲ್ಲ ಬೇಡ ಬಿಸಿ ಆಗುತ್ತೆ ಅಂತ ಹೇಳ್ಕೊಂಡು ಆದವರು ಅದರಲ್ಲಿ ಬೇಕಾದರೆ ರುಬ್ಬಬಹುದು, ಆಯಿತಾ, ನಿಮ್ಮ ಇಷ್ಟ, ನಿಮಗೆ ಹೇಗೆ ಆಗ್ತದೆ ನೋಡಿ ಹಾಗೆ, ಆಯಿತಾ. ಆಮೇಲೆ ಎಂತ ಮಾಡಿ ಅಂತೇಳಿದರೆ, ಆ ಮಿದುಕೆ ಉಂಟಲ್ಲ, ಅಂದರೆ ನೀವು ಪೇರಳೆ ಹಣ್ಣಿದ್ದು ಎಲೆಯನ್ನು ರುಬ್ಬಿ ಇಟ್ಟಿದ್ದೀರಲ್ವಾ, ಅದನ್ನು ಕಬ್ಬಿಣದ ಪಾತ್ರೆಗೆ ಹಾಕಿಡಬೇಕು, ಆಯಿತಾ. ಯಾವುದೇ ಕಾರಣಕ್ಕೆ ಸ್ಟೀಲ್ ಅಥವಾ ಪ್ಲಾಸ್ಟಿಕಲ್ಲಿ ಹಾಕಿದರೆ ಈ ಕೆಲಸ ಆಗುವುದಿಲ್ಲ, ಅಂದರೆ ನಿಮ್ಮ ಕೂದಲು ಬೆಳ್ಳಗಾಗಿದ್ದು ಕಪ್ಪಾಗುವುದಿಲ್ಲ ಅಥವಾ ಕೆಂಪಗಾಗಿದ್ದು ಕಪ್ಪಾಗುವುದಿಲ್ಲ. ನೀವು ಕಬ್ಬಿಣದ ಪಾತ್ರೆಯಲ್ಲೇ ಹಾಕಿ ಇಡಬೇಕು, ಆಯಿತಾ. ನಾನು ಇನ್ನೊಂದು ಸಲ ಮಾಡಿ ತೋರಿಸ್ತೇನೆ. ಇವಾಗ ನನಗೆ ಅಂದರೆ ಜ್ವರ ಇತ್ತು ಇಷ್ಟು ದಿವಸ, ಜ್ವರ ಇವಾಗ ಬಿಟ್ಟಿದೆ ಅಷ್ಟೇ, ಇವಾಗ ನಾನು ಅದು ಪ್ಯಾಕ್ ಎಲ್ಲ ಹಚ್ಚಿ ತೋರಿಸಿದ್ರೆ ಪುನಃ ಜ್ವರ ಸ್ಟಾರ್ಟ್ ಆದರೆ ಅಂತ ಹೇಳಿಕೊಂಡು ನಾನು ತೋರಿಸ್ತಾ ಇಲ್ಲ. ನಾನು ಖಂಡಿತ ಇದು ನೆಕ್ಸ್ಟ್ ವೀಡಿಯೋ ಪುನಃ ನಾನು ಮಾಡ್ತೇನೆ, ಆಯಿತಾ. ಎಂತ ಮಾಡಿ ಅಂತ ಹೇಳಿದರೆ, ಕಬ್ಬಿಣದ ಪಾತ್ರೆ ಉಂಟಲ್ಲ, ಕಬ್ಬಿಣದ ಪಾತ್ರೆಗೆ ಇದು ನೀವು ಇದು ಮಿಕ್ಸ್ ಮಾಡಿದ್ದು ರುಬ್ಬಿ ಇಟ್ಕೊಂಡಿದ್ದೀರಲ್ವಾ, ಪೇರಳೆ ಹಣ್ಣಿದ್ದು ಪೇಸ್ಟ್ ಹಾಕಿ, ಪೇಸ್ಟ್ ಹಾಕಿ ಅಂತ ಮಾಡಿ ಅಂತ ಹೇಳಿದರೆ, ನೀವು ಎಷ್ಟು ತಗೊಂಡಿದ್ದೀರಾ ನೋಡಿ, ನಿಮಗೆ ಗೊತ್ತುಂಟಲ್ಲ ಎಷ್ಟು ಎರಡು ಮುಷ್ಟಿ ಆಗುವಷ್ಟು ಇದು ಪೇರಳೆ ಹಣ್ಣಿದ್ದು ಎಲೆಯನ್ನು ರುಬ್ಬಿದರೆ ಎಷ್ಟು ಪೇಸ್ಟ್ ಆಗ್ತದೆ ಅಂತ ಗೊತ್ತುಂಟಲ್ಲ, ಅದೇ ಪ್ರಮಾಣದಲ್ಲಿ ಅಂದರೆ ಅದೇ ಅಳತೆಯಲ್ಲಿ ಉಂಟಲ್ಲ, ಅದಕ್ಕೆ ಎಂತ ಮಾಡಬೇಕು ಅಂತ ಹೇಳಿದರೆ ಮೆಹಂದಿ ಪೌಡ್ರ್ ಮಿಕ್ಸ್ ಮಾಡಬೇಕು, ಆಯಿತಾ. ಇವಾಗ ಒಂದು ಕಬ್ಬಿಣದ ಪಾತ್ರೆ ತಗೊಂಡ್ರಿ, ಅದಕ್ಕೆ ನೀವು ಎಂತ ಮಾಡಿದ್ರಿ ಅಂತ ಹೇಳಿದರೆ, ಪೇರಳೆ ಹಣ್ಣಿದ್ದು ಎಲೆದು ರುಬ್ಬಿದ್ದು ಪೇಸ್ಟ್ ಹಾಕಿದ್ರಿ, ಅದರ ಜೊತೆಗೆ ಅದು ಎಷ್ಟುಂಟು ನೋಡಿ ಪೇರಳೆ ಹಣ್ಣಿದ್ದು ಇದು ಪೇಸ್ಟ್, ಅಷ್ಟೇ ಪ್ರಮಾಣದಲ್ಲಿ ಮೆಹಂದಿ ಕೂಡ ಹಾಕಿದ್ರಿ. ಇವಾಗ ನೆಕ್ಸ್ಟ್ ಇಂಥ ಐಟಮ್ ಹಾಕಬೇಕು ಅಂತ ಹೇಳಿದರೆ, ಎರಡು ನಿಂಬೆಹಣ್ಣು, ಆಯಿತಾ, ಎರಡು ನಿಂಬೆಹಣ್ಣಿನ ರಸ ಉಂಟಲ್ಲ ಅದಕ್ಕೆ ಚೆಂದ ಮಾಡಿ ಹಿಂಡಿ ಇಡಬೇಕು, ಆಯಿತಾ. ಚೆಂದ ಮಾಡಿ ಹಿಂಡಿ ಆದಂತರ ಎಂತ ಮಾಡಬೇಕು ಅಂತ ಹೇಳಿದರೆ, ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಮೂರು ಮಿಶ್ರಣ ಉಂಟಲ್ಲ, ಅಂದರೆ ಮೂರು ಕೂಡ ಚೆಂದ ಆಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದ ನಂತರ ಎಂತ ಮಾಡಿ ಅಂತ ಹೇಳಿದರೆ, ಅದಕ್ಕೆ ಒಂದು ಮುಚ್ಚಳ ಹಾಕಿಡಿ, ಇಲ್ಲದಿದ್ದರೆ ನೀವು ಪ್ಲೇಟ್ ಆದರೂ ಮುಚ್ಚಬಹುದು, ಇಲ್ಲಾಂದರೆ ಬಟ್ಟೆ ಉಂಟಲ್ಲ ಈ ಉಪ್ಪಿನಕಾಯಿ ಮಾಡುವವರಿಗೆಲ್ಲ ಗೊತ್ತಿರ್ತದೆ, ಬರಣಿಗೆ ಉಪ್ಪಿನಕಾಯಿ ಹಾಕಿದ ನಂತರ ಅದರಲ್ಲಿ ಒಂದು ಬಟ್ಟೆ, ಅಂದರೆ ಈ ಹುಳುಗಳು ಅಥವಾ ಗಾಳಿ ಅದಕ್ಕೆ ಹೋಗಬಾರ್ದಂತ ಬಟ್ಟೆ ಕಟ್ತಾರೆ, ಆಯಿತಾ. ಆ ಥರನೇ ಬಟ್ಟೆ ಕಟ್ಟಿ ಉಂಟಲ್ಲ ಅದ್ರ ಮೇಲೆ ಎಂತಾದರೂ ಇಡಿ, ಆಯಿತಾ, ಅಂದರೆ ಮುಚ್ಚಳ ಏನಾದರೂ ಹಾಕಿಡಿ. ನೀವು ಮಾರನೇ ದಿವಸ ಬೆಳಿಗ್ಗೆ ಎಂತ ಮಾಡಿ ಅಂತ ಹೇಳಿದರೆ, ಮಾರನೇ ದಿವಸಕ್ಕೆ ಪುನಃ ಅದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿ. ಈ ಕೆಲಸ ಉಂಟಲ್ಲ 9-10 ದಿನ ತನಕ ಮಾಡಬೇಕು, ಆಯಿತಾ. 10 ದಿನ ಆಗಬೇಕು, ಆಯಿತಾ. 10 ದಿನ ಆಗೋಕ್ಕಿಂತ ಮುಂಚೆ ನಿಮಗೆ ಇದನ್ನು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಆ 10 ದಿನ ಕೂಡ ಅದು ಉಂಟಲ್ಲ, ನೀವು ಮಾಡಿದ್ದು ಮಿಕ್ಸ್ ಮಾಡಿದ್ದುಂಟಲ್ಲ ಅದು ಪೇಸ್ಟ್, ಅದು 10 ದಿನ ಕೂಡ ಕಬ್ಬಿಣದ ಪಾತ್ರೆಯಲ್ಲೇ ಇರಬೇಕು. ದಿನ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲ ಅಂತ ಹೇಳಿದರೆ ಅದು ಬೂಸ್ಟ್ ಇಡುವ, ಅಂದರೆ ವೈಟ್ ಕಲರು ಬೂಸ್ಟ್ ಬರುತ್ತಲ್ಲ ಆ ಥರ ಬರುವ ಚಾನ್ಸಸ್ ಇರ್ತದೆ. ಆದ ಕಾರಣಕ್ಕೆ ಹೇಳೋದು, ಚೆಂದ ಮಾಡಿ ಮಿಕ್ಸ್ ಮಾಡ್ತಾ ಇರಿ, ದಿನಾ ಮಿಕ್ಸ್ ಮಾಡಿ. ಆಮೇಲೆ ಎಂತಾಗುತ್ತೆ ಅಂತ ಹೇಳಿದರೆ, 9-10 ದಿನದಲ್ಲಿ ಎಂತಾಗ್ತದೆ ಅಂತ ಹೇಳಿದರೆ, ಅದರದ್ದು ಕಲರ್ ಉಂಟಲ್ಲ ಕಪ್ಪು
ಅಂದರೆ ಕಪ್ಪಾಗ್ತದೆ, ಅಷ್ಟು ಕಪ್ಪಾಗ್ತದೆ. ನೀವು ಹೇರ್ ಕಲರ್ ಎಲ್ಲ ಯೂಸ್ ಮಾಡುವಾಗ ಹೇಗೆ ಕಪ್ಪಾಗ್ತದೆ ನೋಡಿ, ಹೇರ್ ಡೈ ಎಲ್ಲ ಯೂಸ್ ಮಾಡುವವರಿಗೆ ಗೊತ್ತಿರ್ತದೆ, ಅದನ್ನು ಮುಟ್ಟಿದರೆ ಕೈಯೆಲ್ಲ ಹೇಗೆ ಕಪ್ಪಾಗ್ತದೆ ನೋಡಿ, ಅದೇ ಥರದಲ್ಲಿ ಇದು ಕೂಡ ಕಪ್ಪಾಗ್ತದೆ. ಆಯಿತಾ, ಕಪ್ಪಾದ ನಂತರ ಎಂತ ಮಾಡಬೇಕು ಅಂತ ಹೇಳಿದರೆ, ನೀವು ಅದನ್ನು ತಗೊಂಡು ತಲೆಗೆ ಹಚ್ಕೊಳ್ಳಿಕ್ಕೆ, ಆಯಿತಾ, ಫುಲ್ ತಲೆಗೆ ಹಚ್ಕೊಂಡು ಫುಲ್ ಕೂದಲಿಗೆ. ಆಯಿತಾ, ಯಾವ ಇದು ಇಲ್ಲೆಲ್ಲ ತಾಗಿದರೆ ಕೂಡ ಎಂತ ಆಗೋದಿಲ್ಲ, ಆಯಿತಾ, ನಿಮಗೆ ಹಾಗೆಲ್ಲ ಎಣಿಸೋದು ಬೇಡ. ಫುಲ್ ತಲೆಗೆ ಹಚ್ಕೊಳ್ಳಿ, ಎಲ್ಲೆಲ್ಲ ಕೂದಲು ಬೆಳ್ಳಗಿದೆ ಅಲ್ಲಿ ಮಾತ್ರ ಅಲ್ಲ, ಫುಲ್ ತಲೆಗೆ ಹಚ್ಕೊಂಡು ಆಮೇಲೆ 2 ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಿ. ಆಯಿತಾ, ಇವಾಗ 10 ದಿವಸಕ್ಕೆ ಒಂದು ಸಲ ಈ ಥರ ಮಾಡಿ. ಇವಾಗ 10 ದಿನ ಆದ ನಂತರ ಇವತ್ತು ತಲೆಗೆ ಹಚ್ಚಿದ್ರಲ್ಲ, ಮಾರನೇ ದಿವಸ ಪುನಃ ಈ ಥರದ್ದು ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಮಿಕ್ಸ್ ಮಾಡಿ ಇನ್ನೂ 10 ದಿನ ಬಿಟ್ಟು ಮಾಡಿ. ಆವಾಗ ಎಂತಾಗ್ತದೆ ಅಂತ ಹೇಳಿದರೆ, ನಿಮ್ಮ ಕೂದಲು ಉಂಟಲ್ಲ ಶಾಶ್ವತವಾಗಿ ಕಪ್ಪಗಾಗುತ್ತೆ. ಅಂದರೆ ನಿಮ್ಮ ಕೂದಲು ಬೆಳ್ಳಗಿದ್ದು ಶಾಶ್ವತವಾಗಿ ಕಪ್ಪಾಗ್ತದೆ, ಕೆಂಪು ಕೂದಲು ಕೂಡ ಕಪ್ಪಾಗ್ತದೆ. ಆಯಿತಾ, ನಾನು ಇದನ್ನು ನಾನು ಡೈರೆಕ್ಟ್ ನನ್ನ ತಲೆಗೆ ಹಚ್ಕೊಂಡು ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೇನೆ, ಖಂಡಿತ ತೋರಿಸ್ತೇನೆ ನಾನು. ಅಂದರೆ ಇವಾಗ ಸ್ವಲ್ಪ ಇದೆಲ್ಲ ಸರಿಯಾಗಲಿ, ಒಂದು ಕೋಲ್ಡ್ ಎಲ್ಲ ಆಗಿದೆಲ್ಲ ಸರಿಯಾಗಲಿ, ಜ್ವರ ಎಲ್ಲ ಗುಣ ಆಗಲಿ, ಕರೆಕ್ಟಾಗಿ ಗುಣ ಆಗಲಿ, ಆಮೇಲೆ ನಾನು ನಿಮಗೆ ಪುನಃ ಮಾಡಿ ತೋರಿಸ್ತೇನೆ ಈ ವಿಡಿಯೋ ನಾನು ಹೇಗೆ ಮಾಡೋದು ಅಂತ ಹೇಳ್ಕೊಂಡು. ಅಷ್ಟರೊಳಗೆ ನೀವು ಇದನ್ನು ಮಾಡಿ ಬನ್ನಿ. ಮಾಡಿ ಬಂದ ನಂತರ ನಾನು ವಿಡಿಯೋ ಮಾಡೋದ್ರೊಳಗೆ ನಿಮಗೆ ರಿಸಲ್ಟ್ ಗೊತ್ತಾಗಿರ್ತದಲ್ವಾ, ಅದು ಹೇಗೆ ಆಗಿದೆ ಅಂತ ಹೇಳ್ಕೊಂಡು. ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ, ನಾನು ಇದನ್ನು ಮಾಡಿದ್ದೇನೆ, ನನಗೆ 100% ರಿಸಲ್ಟ್ ಬಂದಿದೆ ಅಂತ. ಖಂಡಿತ ಇದರಲ್ಲಿ ನಿಮಗೆ ಕೂದಲು ಕಪ್ಪಾಗ್ತದೆ. ಯಾಕಂತ ಹೇಳಿದರೆ, ನಾನು 1 ತಿಂಗಳ ಹಿಂದೆ ಇದನ್ನು ಮಾಡಿದ್ದೆ, 1 ತಿಂಗಳ ಹಿಂದೆ 2 ಸಲ ಮಾಡಿದ್ದೆ, ಆಯಿತಾ, ಇದನ್ನು ಹಚ್ಕೊಂಡಿದ್ದೆ. ನಾನು ನಿಮಗೆ ತೋರಿಸ್ಲಿಕ್ಕೆ ಹೋಗಲಿಲ್ಲ, ಯಾಕಂತ ಹೇಳಿದರೆ ಅದು ನಿಜವಾಗಿ ಕಪ್ಪ ಆಗ್ತದೆ ಅಂತ ಹೇಳ್ಕೊಂಡು ಗೊತ್ತಾದರೆ ಮಾತ್ರ ನಿಮ್ಮ ಹತ್ರ ಶೇರ್ ಮಾಡಬೇಕು, ಸುಮ್ಮ ಸುಮ್ಮನೆ ಶೇರ್ ಮಾಡಲಿಕ್ಕೆ ಆಗುತ್ತಿಲ್ಲಲ್ಲ. ಆದ ಕಾರಣಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡಲಿಲ್ಲ. ಇವಾಗ ನಾನು ತುಂಬ ಟೈಮಿಂದ ಅಂದರೆ ನನಗೆ ಹುಷಾರಿಲ್ಲದೆ ಆಯ್ತಲ್ಲ, ಅದ ನಂತರ ನಾನು ಯಾವುದು ಕೂಡ ಹೇರ್ ಪ್ಯಾಕ್ ಆಗಲಿ ಎಂಥದ್ದು ಹಾಕ್ತಾ ಇಲ್ಲ ನೋಡಿ. ಕೂದಲು ಕೂಡ ತುಂಬ ಡ್ರೈ ಆಗಿದೆ, ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಡ್ರೈ ಆಗಿದೆ. ಇನ್ನು ನಾನು ಕೂದಲಿಗೆ ಸರಿಯಾಗಿ ಗುಣ ಆದ ನಂತರ ಉಂಟಲ್ಲ, ಕೂದಲ ಸಂಬಂಧಪಟ್ಟದ್ದೇ ವಿಡಿಯೋ, ತುಂಬ ವಿಡಿಯೋ ನಿಮ್ಮ ಹತ್ರ ತೋರಿಸ್ತೇನೆ. ಅಂದರೆ ಈಗ ಚಳಿಗಾಲದಲ್ಲಿ ಮತ್ತೆ ಕೂದಲು ಕೂಡ ತುಂಬ ಡ್ರೈ ಆಗ್ತದಲ್ಲ, ಅದಕ್ಕೆ ಕೂಡ ನಾನು ಹೇರ್ ಆಯಿಲ್ ಕೂಡ ತೋರಿಸ್ತೇನೆ, ಜೊತೆಗೆ ನಿಮಗೆ ಹೇರ್ ಪ್ಯಾಕ್ಗಳನ್ನು ಕೂಡ ತೋರಿಸ್ತೇನೆ. ಇದನ್ನು ಖಂಡಿತ ಮಾಡಿ, ಖಂಡಿತ ಮಾಡಿ, ಆದ ನಂತರ ನನಗೆ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೇನೆ. ಮತ್ತು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ನೋಡಿ, ಅವರೆಲ್ಲ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಆದಷ್ಟು ಕೂದಲು ಕೆಂಪು ಇದೆ ಅಥವಾ ಕೂದಲು ಬೆಳ್ಳಗಾಗಿದೆ ಅಂತ ಹೇಳ್ಕೊಂಡಿದ್ದೆ ಅಲ್ವಾ, ಅಂಥವರಿಗೆಲ್ಲ ಈ ವಿಡಿಯೋನನ್ನು ಶೇರ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನೀವು ನನಗೆ ಒಂದು ಸಪೋರ್ಟ್ ಕೊಟ್ಟಿದ ಹಾಗೆ ಆಗ್ತದೆ. ಹೀಗೆ ನಾನು ಒಳ್ಳೆ ಒಳ್ಳೆಯ ಹೋಮ್ ರೆಮಿಡಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಆಯಿತಾ. ಯಾವುದು ಕೂದಲಿಗೆ ಸಂಬಂಧಪಟ್ಟಿದ್ದು, ಸ್ಕಿನ್ಗೆ ಸಂಬಂಧಪಟ್ಟಿದ್ದು, ಮತ್ತು ಆರೋಗ್ಯ ಸಂಬಂಧಪಟ್ಟ ಮನೆ ಮದ್ದುಗಳನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಮತ್ತು ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.